ತುರ್ತು ಸಂದರ್ಭದಲ್ಲಿ ಪೊಲೀಸ್ ಅಗ್ನಿಶಾಮಕ ಆಂಬ್ಯುಲೆನ್ಸ್ಗಾಗಿ ಕರೆ ಮಾಡಲು ತುರ್ತು ಸ್ಪಂದನ ವ್ಯವಸ್ಥೆ ಸಂಖ್ಯೆ 112ಕ್ಕೆ ಚಾಲನೆ ನೀಡಲಾಗಿದೆ. ಕರೆ ಮಾಡಿದ 15 ಸೆಕೆಂಡ್ಗಳಲ್ಲಿ ಕರೆ ಸ್ವೀಕರಿಸಿ 10 ನಿಮಿಷದ ಒಳಗಾಗಿ ಅಗತ್ಯ ಪೊಲೀಸ್ ನೆರವು ಒದಗಿಸಲಾಗುವುದು. ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಲಾಬುರಾಮ್ ಹೇಳಿದ್ದಾರೆ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದ ಬಳಿ ತುರ್ತು ಸ್ಪಂದನ ವ್ಯವಸ್ಥೆ ಸಂಖ್ಯೆ 112ಕ್ಕೆ ನಿಯೋಜಿಸಲಾಗಿರುವ ಹೊಯ್ಸಳ ಗಸ್ತು ವಾಹನಗಳಿಗೆ ಚಾಲನೆ ನೀಡಿ ನಂತರ ಉಪನಗರ ಪೊಲೀಸ್ ಠಾಣೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ನಿರ್ದೇಶನದಂತೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ 15 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 15 ತುರ್ತು ಸ್ಪಂದನಾ ವ್ಯವಸ್ಥೆ ವಾಹನಗಳನ್ನು ನಿಯೋಜಿಸಲಾಗಿದೆ. ಈ ವಾಹನಗಳು 24 ಗಂಟೆಯೂ ಕಾರ್ಯನಿರ್ವಹಿಸಲಿವೆ. ಕರೆ ಬಂದ ತಕ್ಷಣ ಧಾವಿಸುವ ಪೊಲೀಸ್ ತಂಡವು ಅಗತ್ಯ ಸಹಾಯ ಒದಗಿಸುವುದು. ಸಾರ್ವಜನಿಕರು ಪೊಲೀಸ್ ದೂರುಗಳಿಗೆ ಸಂಬಂಧಿಸಿದಂತೆ ನೇರವಾಗಿ 112ಗೆ ಕರೆ ಮಾಡಬಹುದು. ತುರ್ತು ಸ್ಪಂದನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆಪ್ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರ್ ಮೂಲಕ 112 ಇಂಡಿಯಾ ಮೊಬೈಲ್ ಆಪ್ ಸಹ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಪರಾಧ ಮತ್ತು ಸಂಚಾರ ವಿಭಾಗದ ಡಿಸಿಪಿ ಆರ್ ಡಿ ಬಸರಗಿ ಸೇರಿದಂತೆ ಇತರ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಬ್ಲಿಕ್ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಲಿಕ್ಕೆ, ಯಾವ್ದಾದ್ರು ಕಂಪ್ಲೇಂಟ್ ಬಂದರೆ ರೆಸ್ಪಾನ್ಸ್ ಮಾಡಲಿಕ್ಕೆ 2 ದಿವಸದಿಂದ ಜಾರಿಗೆ ತಂದಿದ್ದೇವೆ. ಅದರಲ್ಲಿ ಪ್ರತಿಯೊಂದು ಠಾಣೆಯಲ್ಲಿ ಒಂದೊಂದು ವೆಹಿಕಲ್ 24/7 ಇರ್ತದೆ. ಅವ್ರಿಗೆ ನಾವು ಪ್ರತಿಯೊಂದು 2 ತಾಸಿಗೆ ಎಲ್ಲಿ ಅವರು ಪಾರ್ಕ್ ಮಾಡಿ ಎಲ್ಲಿ ಇರಬೇಕು ಅಂತ, ಯಾವ ಸ್ಟೇಷನಲ್ಲಿ ಪ್ರತಿಯೊಂದು ತಾಸು 2 ತಾಸಿಗೆ ಒಂದು ಪಾಯಿಂಟಲ್ಲಿ ಇರಬೇಕು, ಮತ್ತು ಆ ಪಾಯಿಂಟ್ ಎವ್ರಿ 2 ಅವರ್ಸ್ ಚೇಂಜ್ ಮಾಡಬೇಕು. ಅಲ್ಲಿ ಅವರು ಪಾರ್ಕ್ ಮಾಡ್ಕೊಂಡು ಇರಬೇಕಾಗಿದೆ. ಮತ್ತು ಪಬ್ಲಿಕ್ಕಿಂದ 112ಗೆ ಏನು ಕಾಲ್ ಬರ್ತದೆ ಅದ್ರಿಗೆ ಅವರು ತಕ್ಷಣ ಹೋಗಿ ಅಟೆಂಡ್ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಕ್ರಮ ತೊಗೊಂಡು ನಂತರ ಪೊಲೀಸ್ ಸ್ಟೇಷನ್ಗೆ ಆಗಲಿ ಯಾ ಬೇರೆ ಯಾರು ಬಂದು ಅವ್ರಿಗೆ ಯಾತ್ರಾದ ರೆಸ್ಪಾನ್ಸ್ ಬೇಕಾಗಿದೆ ಆ ಥರ ವ್ಯವಸ್ಥೆ ಮಾಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ಈ 15 ಸ್ಟೇಷನ್ ಲಿಮಿಟಲ್ಲಿ 15 ವೆಹಿಕಲ್ ಡಿಪ್ಲಾಯ್ ಮಾಡಲಾಗಿದೆ, ಮತ್ತು ಅದರಲ್ಲಿ 24/7